ಸ್ಟೂಡೆಂಟ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಅಂಡರ್ ರೈಟಿಂಗ್ ಆಫ್ ಶೇರ್ಸ್ ಇನ್ ಡಿಬೆಂಚರ್ಸ್ ಅಲ್ಲಿ ಒಂದು ಕ್ವಶನ್ ಇದೆ. ಕಂಪನಿ ಇಶ್ಯೂರ್ 30,000 ಶೇರ್ಸ್ ಆಫ್ ಟೆಮಿ, ದಿ ಶೇರ್ಸ್ ವರ್ ಅಂಡರ್ ರಿಟನ್ ಆಸ್ ಫಾಲೋಸ್, 18,000 ಶೇರ್ಸ್ ಎಕ್ಸ್ ಅಂಡ್ 7,500 ವೈ ಸೆಟ್ 4,500. ಸೊ ಅಲ್ಲಿಗೆ ಟೋಟಲ್ 30,000 ಆಯ್ತು ನೋಡಿ, ಎಸ್ 12,000 ಪ್ಲಸ್ 18,000 30,000 ಆಯ್ತು. In addition, there was a firm underwriting as follows: X 2,400, Y 900 shares, and Z 3,000 share. The total subscriptions received by company excluding firm underwriting and mark applications. Nodi, excluding firm underwriting and mark. Yerdu share kondilla. Ottu 4,500 applications bandide. Adaralli ಮಾರ್ಕ್ ಸೇರ್ಕೊಂಡಿಲ್ಲ, ಫರ್ಮ್ ಅಂಡರ್ ರೈಟಿಂಗ್ ಸೇರ್ಕೊಂಡಿಲ್ಲ. ಹಾಗಾದ್ರೆ ಫರ್ಮೂ ಇಲ್ಲ, ಮಾರ್ಕ್ನೂ ಇಲ್ಲ ಅಂದ್ರೆ ಅರ್ಥ ಏನಪ್ಪ? ಅದು ಅದೇ ಅನ್ಮಾರ್ಕ್ಡ್, ಅರ್ಥ ಆಗ್ತಿದ್ಯಾ? ಸೊ ಈ ತರದ ಕ್ವಶನ್ ಕೊಟ್ಬಿಟ್ರೆ ನಮ್ಮ ಹುಡುಗರು ಸಖತ್ ಕ್ಲೀನ್ ಆಗಿ ಮಾಡ್ಬಿಡ್ತಾರೆ. ಮಾರ್ಕ್ ಅಪ್ಲಿಕೇಶನ್ಸ್ 3,000, 6,000, 1,500 ಡಿಟರ್ಮೈನ್ ದ ಲಯಬಿಲಿಟಿ ಆಫ್ ದ ಅಂಡರ್ ರೈಟರ್ಸ್ ಅಂತ ಹೇಳಿದ್ದಾರೆ. ಈಗ ಇದನ್ನ ಹೆಂಗ್ ಮಾಡೋದು ಅಂತ ನೋಡೋಣ. ಓಕೆನಾ? ಈಗ ಫಸ್ಟ್ ಕಂಪ್ಯೂಟೇಷನ್ ಆಫ್ ಟೋಟಲ್ ಲಯಬಿಲಿಟೀಸ್ ಆಫ್ ಅಂಡರ್ ರೈಟರ್ಸ್. ಟೋಟಲ್ ಲಯಬಿಲಿಟಿ ಆಫ್ ಅಂಡರ್ ರೈಟರ್ಸ್ ಎಕ್ಸ್, ವೈ ಅಂಡ್ ಝಡ್. ಈಗ ಫಸ್ಟ್ ಗ್ರಾಸ್ ಲಯಬಿಲಿಟಿ ಹೇಳೋಣ. ಗ್ರಾಸ್ ಲಯಬಿಲಿಟಿ ಎಸ್ ಇದೆ ಅಂದ್ರೆ 18,000 ಕರೆಕ್ಟಾ? 7,500 ಇದೆ. ಇದರಲ್ಲಿ ಫಸ್ಟ್ ಅನ್ಮಾರ್ಕ್ಡ್ ಮೈನಸ್ ಮಾಡಬೇಕು. ಅವನೇ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾನೆ, 4,500 ಅನ್ಮಾರ್ಕ್ಡ್ ಇದೆ ಅಂತ ಹೇಳ್ತಾ ಇದ್ದಾನೆ. ಟೋಟಲ್ ಅಪ್ಲಿಕೇಶನ್ಸ್ ರಿಸೀವ್ ಆಗಿರೋದು 4,500. ಇದರಲ್ಲಿ ಫರ್ಮ್ ಅಂಡರ್ ರೈಟಿಂಗು ಸೇರ್ಕೊಂಡಿಲ್ಲ, ಮಾರ್ಕ್ ಅಪ್ಲಿಕೇಶನ್ಸ್ ಸೇರ್ಕೊಂಡಿಲ್ಲ. ಹಾಗಾದ್ರೆ ಇಷ್ಟು 4,500 ಶೇರ್ಸ್ ಯಾರು ಮಾಡಿರ್ತಾರೆ? ಕಂಪನಿನೇ ಡೈರೆಕ್ಟ್ ಆಗಿ ಮಾಡಿರುತ್ತೆ. ಅದನ್ನೇ ನಾವು ಫರ್ಮ್ ಅಂಡರ್ ರೈಟಿಂಗ್ ಅಂತ ಹೇಳ್ತೀವಿ. ಈ 4,500 ನ ಇವ್ರು ಮೂರ್ ಜನಕ್ಕೂ ಹಂಚಬೇಕು. ಹಂಚಬೇಕು ಅಂದ್ರೆ ನಮ್ದು ರೇಷ್ಯೂ ಬೇಕು. ರೇಷ್ಯೂ ಹ್ಯಾಕ್ ಹಿಡಿದಿರಾ? ಎಲ್ಲ ಯಾವ ನಂಬರ್ ಇಂದ ಹೋಗುತ್ತೆ ನೋಡಿ ನೋಡಿ, 18, 75, 45. ಓಕೆನಾ? 2 0s ಅಂದ್ರೆ 180, 75, 45 ಕರೆಕ್ಟಾ? ಈಗ 15 ಇಂದ ನೋಡೋಣ. 15 3s are 45, 15 5s are 75 ನೋಡಿ, 180 divided by 15 ಮಾಡಿ 180 12. ಹಾಗಾದ್ರೆ ನಮ್ಗೆ ರೇಷ್ಯೋ 15 ಇಂದ ಡಿವೈಡ್ ಮಾಡಿದ್ರೆ ಇಷ್ಟು ಕರೆಕ್ಟಾ? 12:5:3 ಬರ್ತಾ ಇದೆ ಕರೆಕ್ಟಾ? ಸೊ ಹಾಗಾದ್ರೆ ಈ 4,500 ನ 12 by 20, 5 by 20, 3 by 20 ನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋಣ. ಎಷ್ಟೆಷ್ಟು ಬರುತ್ತೆ ಹೇಳಿ? 2,700. ನೆಕ್ಸ್ಟ್ 1,125, 675 ಕರೆಕ್ಟಾ? ಈಗ 25, 14 and 8 ಇದು 3. ಓಕೆ ನೋಡಿ, ಇಲ್ಲಿ ಅನ್ಮಾರ್ಕ್ಡ್ ಎಲ್ಲ ಹಾಕಿದ ಮೇಲೆ ಬ್ಯಾಲೆನ್ಸ್ ಮಾಡಿದ್ರೆ 3,825, 6,375, 15,300 ಬಂತು. ಇದರಲ್ಲಿ ನೆಕ್ಸ್ಟ್ ಏನ್ ಮಾಡಬೇಕು? ಫರ್ಮ್ ಅಂಡ್ ರೈಟಿಂಗ್ ನ ಮೈನಸ್ ಮಾಡಬೇಕು. ಎಷ್ಟೆಷ್ಟು ಇದೆ ಫಾರ್ಮ್ ಅಂಡ್ ರೈಟಿಂಗ್ ಹೇಳಿ? 2,900, 3,000 ನೋಡಿ, ಇವನು ಇನ್ನು 825 ಮಾಡಬೇಕು, ಇವನು ಇನ್ನ 5,475 ಮಾಡಬೇಕು, ಇವನು 12,900 ಮಾಡಬೇಕು. ಇದರಲ್ಲಿ ನೆಕ್ಸ್ಟ್ ಏನಪ್ಪ? ಮಾರ್ಕ್ ಮೈನಸ್ ಎಸ್ ಎಸ್ ಇದೆ ಮಾರ್ಕ್ 3,000, 6,000, 1,500. ಇವರಿಬ್ರು ಜಾಸ್ತಿ ಮಾಡಿದ್ದಾರೆ ಕರೆಕ್ಟಾ? ಇವನು ಇನ್ನ ಮಾಡಬೇಕು. ಎಷ್ಟು ಮಾಡಬೇಕು? 9,900 ಮಾಡಬೇಕು. ಇವನು ಜಾಸ್ತಿ ಮಾಡಿದ್ದಾನೆ, 525 ಮಾಡಬೇಕು. ಐ ಮೀನ್ ಜಾಸ್ತಿ ಮಾಡಿದ್ದಾನೆ ಇವನು 5, 7, 6, 675 ಮಾಡಿದ್ದಾನೆ.
करेक्टा मार्क अप्लिकेशन माइनस मेले वै मत से एक्सेस मारे आ एक्सेस मार्दा यार एक्स गे को सो देयरफॉर इल्ली एक्सेस ऑफ y and z to yaro x ge kodana nodi 620 75 plus 525 total is agutte 1200 ivu antara alge ivunibbarku same agutte ivunge nil ivunge nil ivunge 8700 shares agutte correct a idanna net liability anta karithi फर्म अंडर रईटिंग फर्म अंडर रईटिंग ₹2400 900 and 3000 आगते करेक्टा 3900 and 11100 आगते करेक्टा सो इतना नावे करीब टोटल लायबिलिटी अंत करीब सर ना सरीना इवा हम प्रॉब्लम नोटी टोटल अनमार्क एस्टप 4500 मार्क एस्टप टोटल मार्क मार्क टोटल 36500 टोटल एस्ट 10500 करेक्ट अलग टोटल 15000 करेक्ट नोटी कंपनी इश्यू 30000 शेयर्स टोटल अप्लिकेशन इंक्लूडिंग मार्क 15000 डिफरेंस 15000 टोटल 15000 अर्थ आगे हमारे आंसर क्लियर बर्फ।